ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಸೂರು ನಗರದಲ್ಲಿ ಪ್ರತಿನಿತ್ಯ ಕಲುಷಿತ ನೀರನ್ನೇ ದಿನ ಬಳಕೆಗೆ ಉಪಯೋಗಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಈ ರೀತಿ ಕುಡಿಯುವ ನೀರಿನ ನಲ್ಲಿಗಳಲ್ಲಿ ಕಲುಷಿತ ನೀರು ಬರುತ್ತಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಇದು ಒಂದು ಬಡಾವಣೆಯ ಸಮಸ್ಯೆ ಅಲ್ಲ, ನಗರದ ಹಲವು ಬಡಾವಣೆಗಳಲ್ಲಿ ಇದೇ ರೀತಿಯ ಸಮಸ್ಯೆ ಜನರನ್ನು ಕಾಡುತ್ತಿದೆ. ಜನರ ಆರೋಗ್ಯದ ದೃಷ್ಟಿಯಿಂದ ಈ ಕೂಡಲೇ ಮೈಸೂರು ಮಹಾನಗರ ಪಾಲಿಕೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಸಾರ್ವಜನಿಕರ ಮನವಿ. ಸರ್, ಏನಾಗಿರೋದು ಇದು, ಎಲ್ಲಿ ಬಂದಿರೋದು ಇದು ನೀರು? ಇದು ನೋಡಿ, ನಲ್ಲಿಲೇ ಬರ್ತಾ ಇರೋದು. ಬೆಳಗ್ಗೆಯಿಂದಾನು ಇದೇ ತರ ನೀರು ಬರ್ತಾ ಇದೆ. ಇದೇ ತರ ನೀರು ಬಂದು ಜನಗಳು ಕುಡಿದ್ರೆ ಹೆಂಗೆ, ಯಾವ ತರ ಇದಾಗತ್ತೆ? ಆಮೇಲೆ ಇಂದ ಆರೋಗ್ಯ ಸ್ಥಿತಿ ಈ ನೀರನ್ನ ಕೂಡ ಇದೇ ನಲ್ಲಿದಲ್ಲೇ ತುಂಬಿಸಿರ್ತಕ್ಕಂಥದ್ದು. ಬೆಳಿಗ್ಗೆ 3:30 to 5:00 ಬರುತ್ತೆ ನೀರು. ಆ ಬಂದಾಗ ನೀರು ಇದೇ ತರ ನೀರು ಬಂದು ಇದೇ ನೀರನ್ನ ನಾವು ಇದೇ ನಲ್ಲಿಯಿಂದಲೇ ಕುಡಿದು ಉಪಯೋಗಿಸೋದು, ಕುಡಿಯೋದಕ್ಕೆ, ಅಡಿಗೆಗೆ, ಪ್ರತಿಯೊಂದಕ್ಕೂ ಇದನ್ನೇ ಉಪಯೋಗಿಸೋದು. ಆದ್ರೆ ಅದೇ ನೀರು ಸಾಯಂಕಾಲ 4 ಒಂದ್ ನಿಮಿಷ, ಈಗ ಈ ಬಾಟಲ್ ಅಲ್ಲಿ ಇದೇ ನಲ್ಲಿ ಹಿಡಿದಿರುವಂತ ನೀರು ಬೆಳಿಗ್ಗೆ 7 ಗಂಟೆಗೆ ಹಿಡಿದಿರುವಂತ ನೀರು, ಅದಾದ ನಂತರ ಬರ್ತಾ ಇರೋದು ಇದೇ ರೀತಿ ಇದೆ. ಈಗ ಒಂದ್ಸತಿ ನಿಮಗೆ ಇದನ್ನ ಚೆಲ್ಲಿ ಮತ್ತೆ ತೋರಿಸ್ತೀನಿ ಯಾವ ರೀತಿ ನೀರು ಬರ್ತಾ ಇದೆ. ಇದು ನೋಡಿ ನೀವು, ನೋಡಿ ಇದು ಅಡಿಗೆ ಮನೆ ನಲ್ಲಿ ಬರ್ತಾ ಇರೋಂತ ನೀರು. ಇದನ್ನೇ ಸಾರ್ವಜನಿಕರು ಮೈಸೂರು ನಗರದಲ್ಲಿ ಕುಡಿಯೋದಕ್ಕೂ ಬಳಸಬೇಕು, ಅಡಿಗೆ ಕೆಲಸಕ್ಕೂ ಬಳಸಬೇಕು, ಬೇರೆ ಬೇರೆ ಕೆಲಸಗಳಿಗೂ ಬಳಸಬೇಕು. ಈಗ ಕೊರೋನಾ ಇರುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರು, ನಾಗರಿಕರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಹಿರಿಯರು, ಮಕ್ಕಳುಗಳು ಮನೇಲಿರ್ತಾರೆ. ಏನಾದ್ರು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಕೊರೋನಾ ಬಂದಿದೆ ಅಂತ ಹೇಳಿ 14 ದಿನ ಅವ್ರನ್ನ ಕ್ವಾರಂಟೈನ್ ಮಾಡಬೇಕು. ಜೀವನ ನಡೆಸಕ್ಕೆ ಕಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಈ ಬಗ್ಗೆ ಒಂದು ಗಮನ ಹರಿಸಲಿಲ್ಲ ಅಂತ ಅಂದ್ರೆ ಸಾರ್ವಜನಿಕರು ಬದುಕು ನಡೆಸುವಂತದ್ದು ಹಿಂಗೆ. ಈಗ ಒಂದು ಡ್ರೈನೇಜ್, ಇದನ್ನ ಸ್ನಾನ ಮಾಡಕ್ಕೂ ಒಂದು, ಅಥವಾ ಬೇರೆ ಬೇರೆ ಕೆಲಸಗಳಿಗೂ, ಬಟ್ಟೆ ಒಗೆಯಕ್ಕೂ ಈ ರೀತಿ ಗಡಸ್ ನೀರನ್ನ ಬಳಸೋದಕ್ಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ, ಅಡಿಗೆ ಮನೆಯಲ್ಲಿ ಈ ರೀತಿ ಅಡಿಗೆ ಕೆಲಸಕ್ಕೆ ಬಳಸುವಂತ ನಲ್ಲಿಲಿ ಈ ರೀತಿ ನೀರು ಬರ್ತಾ ಇದೆ ಅಂತ ಅಂದ್ರೆ ಹೇಗೆ ಇದನ್ನ ಉಪಯೋಗಿಸ್ಬೇಕು? ದಯಮಾಡಿ ಮಹಾನಗರ ಪಾಲಿಕೆಯವರು, ಮೈಸೂರು ಮಹಾನಗರ ಪಾಲಿಕೆಯವರು, ವಾಟರ್ ವರ್ಕ್ಸ್ನವರು ದಯಮಾಡಿ ಇತ್ತ ಗಮನ ಹರಿಸಬೇಕು. ಏನ್ ಸಮಸ್ಯೆ ಆಗಿದೆ, ಅಥವಾ ಡ್ರೈನೇಜ್ ಪೈಪ್ ಜೊತೆಗೆ ಏನಾರು ವಾಟರ್ ಪೈಪ್ ಏನಾರು ಡ್ಯಾಮೇಜ್ ಆಗಿ ಮಿಕ್ಸ್ ಆಗ್ತಾ ಇದೆಯಾ, ಇದ್ರ ಬಗ್ಗೆ ಗಮನ ಹರಿಸಿ ನಾಳೆ ಬೆಳಿಗ್ಗೆ ಒಳಗಾಗಿ ದಯಮಾಡಿ ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೇನೆ. ತೋರಿಸಿ, ಇನ್ನೊಂದ್ಸರಿ ತೋರಿಸಿದ್ರು. ಅದು ಸಂಜೆ ಬರ್ತಾ ಇರೋ ನೀರು, ಇದು ಬೆಳಗ್ಗೆ ತುಂಬಿರತಕ್ಕಂತ ನೀರು.